ಎಲ್ರಿಗೂ ನಮಸ್ಕಾರ. ನಾನು ಧನ್ಯ ಬಾಲಕೃಷ್ಣ ಅಂತ. ಆ್ಯಂಡ್ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರದ ಮೂಲಕ ನನ್ನ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದೀನಿ. ನನ್ನ ಜರ್ನಿ ಇಲ್ಲಿಗೆ ಶುರುವಾಗ್ತಿದೆ. ತುಂಬ ಸಂತೋಷ ಆಗ್ತಿದೆ, ಯಾಕಂದರೆ ಇದು ಒಂಥರ 7 ವರ್ಷದ ತಪಸ್ಸು ಅಂತ ಹೇಳ್ಬೋದು. ತುಂಬ ವರ್ಷದಿಂದ ಒಂದು ನಾಯಕಿಯಾಗಿ ಒಳ್ಳೆ ಪಾತ್ರದಲ್ಲಿ ನಾನು ನನ್ನ ಈ ಒಂದು ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಎಲ್ಲದಕ್ಕೂ ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಆಗಿದೆ. ಆ್ಯಂಡ್ ಐ ಕುಡ್ ನಾಟ್ ಹ್ಯಾವ್ ಆಸ್ಟ್ ಫಾರ್ ಅ ಬೆಟರ್ ಲಾಂಚ್ ಅಂತ ಹೇಳ್ಬೋದು. ಬಿಕಾಸ್ ಎವ್ರಿಥಿಂಗ್ ಫ್ರಮ್ ಟೆಕ್ನಿಕಲ್ ಟೀಮಿಂದ ಹಿಡಿದು ಕ್ರಿಯೇಟಿವ್ ಟೀಮಿಂದ ಹಿಡಿದು ನಮ್ಮ ಆ್ಯಕ್ಟರ್ಸ್ನ ಆನ್ಸಾಂಬಲ್ ಏನಿದೆ ಅದು ಎಲ್ಲವೂ ಒಂಥರ ನನಗೆ ಒಂಥರ ಪೋಣಿಸಿ ಬಂದಿರೋಂಗೆ ಒಂದು ಒಂದು ಗಿಫ್ಟ್ ಅಂತ ಹೇಳ್ಬೋದು. ನನಗೆ ಈ ಸಿನಿಮಾ ನನಗೆ ಒಂದು ಸುವರ್ಣಾವಕಾಶ. ಅದ್ಭುತವಾದ ಒಂದು ಒಂದು ಸ್ಕ್ರೀನ್ ಪ್ಲೇ ಇದು. ಬಹಳ ಮುದ್ದಾಗಿರುವಂತಹ ಒಂದು ಕ್ಯಾರೆಕ್ಟರ್. ಸೊ ಈ ಚಿತ್ರದಲ್ಲಿ ನನ್ನ ಪಾತ್ರ ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರೋವಂಥ ಒಂದು ಹುಡುಗಿ. ಅವಳಿಗೆ ಲೈಫಲ್ಲಿ ಏನೂ ಇಲ್ಲ ಜಾಸ್ತಿ. ಅವಳಿಗೆ ಅವ್ರ ತಂದೆ ತಾಯಿ ಅವಳ ಸಂಬಂಧಿಕರು ಮತ್ತು ಅವಳು ಪ್ರೀತಿಸೋ ಹುಡುಗ ಇವ್ರನ್ನ ಸುತ್ತಿ ಇರುತ್ತೆ. ಅವಳಿಗೆ ಜಾಸ್ತಿ ದೊಡ್ಡ ಆಸೆ ಆಕಾಂಕ್ಷೆಗಳೆಲ್ಲ ಏನಿಲ್ಲ, ಇಷ್ಟೇ ಅವಳಿಗೆ ಲೈಫು. ಇವರೆಲ್ಲ ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಕೊಂಡಿರೋವಂಥ ಲೈಫಲ್ಲಿ ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ ಬರುವಂತಹ ಒಂದು ಪ್ರಾಬ್ಲಮ್ಸ್, ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್. ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಪ್ರಾಬ್ಲಮ್ ಇರೋದು ಅಂದರೆ ದುಡ್ಡಿನ ವ್ಯವಹಾರದಲ್ಲಿ. ತಿಂಗಳ ಸ್ಟಾರ್ಟಿಂಗಲ್ಲಿ ತುಂಬ ದುಡ್ಡಿರುತ್ತೆ, ತಿಂಗಳ ಎಂಡ್ ಆಗ್ತಿರ್ಬೇಕಾದ್ರೇ ಖರ್ಚುಗಳು ಎಲ್ಲ ಜಾಸ್ತಿ ಆಗ್ತಿರುತ್ತೆ, ಬಿಲ್ಸ್ ಕಟ್ಟೋವಂಥ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಇವಾಗ ಇವಳು MBA ಓದ್ತಿರ್ತಾಳೆ, ಸೊ ಅವ್ರ ಲೈಫ್ ಸೇವಿಂಗ್ಸ್ ಎಲ್ಲಾನು ಇದ್ರೊಳಗೆ ಹಾಕಿರ್ತಾರೆ. ಮತ್ತು ಒಡವೆಗಳ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಒಡವೆಗಳನ್ನು ಹುಷಾರಾಗಿ ಇಟ್ಕೊಂಡಿರ್ಬೇಕು, ಆಚೆ ಹೋದರೆ ವಾಪಸ್ ಬಂದ ತಕ್ಷಣ ಅದನ್ನು ಎತ್ತಿಡ್ಬಿಡ್ಬೇಕು ಅನ್ನೋ ಥರ ಒಂದು ಒಂದು ಅಮ್ಮ. ಇವೆಲ್ಲವೂ ನನಗೆ ನನ್ನ ಲೈಫ್ಗೆ ತುಂಬ ಹತ್ತಿರವಾದ ಒಂದು ಇನ್ಸಿಡೆಂಟ್ಸ್. ಯಾಕಂದರೆ ನಾನು ಒಂದು 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 ಮಿಡಲ್ ಕ್ಲಾಸ್ ಅಪ್ಬ್ರಿಂಗಿಂಗಲ್ಲೇ ಬಂದಿರೋದು. ಬಹಳ ಸುಲಭವಾಗಿತ್ತು ನನಗೆ ಕ್ಯಾರೆಕ್ಟರ್ ಪ್ಲೇ ಮಾಡೋದು. ನಾನು ಐ ಡಿಡ್ ನಾಟ್ ಇವನ್ ಹ್ಯಾವ್ ಟು ಪ್ರಿಪೇರ್ ಅಂತಲೇ ಹೇಳ್ಬೋದು. ಸೆಟ್ಟಿಗೆ ಹೋಗ್ತಿದ್ದೆ, ಐ ಜಸ್ಟ್ ಹ್ಯಾಡ್ ಟು ಬಿ ಮೈ ಸೆಲ್ಫ್ ಅಷ್ಟೇ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಕ್ಯಾರೆಕ್ಟರ್ಸು ನಾವು ಒಂದು 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 ಪ್ರಾಬ್ಲಮಿಂದ ಹಿಡಿದು ಒಂದು ಸೊಲ್ಯೂಷನ್ವರೆಗೆ ಇದು ಈ ಜರ್ನಿ ಏನಿದೆ ಅದೇ ಈ ಚಿತ್ರದ ಒಂದು ಆತ್ಮ ಅಂತ ಹೇಳ್ಬೋದು. ಒಂದು ಪ್ರಾಬ್ಲಮ್ ಹುಟ್ಟಿರೋದ್ರಿಂದ ಆ ಪ್ರಾಬ್ಲಮ್ನ ಹೆಂಗೆ ಫೇಸ್ ಮಾಡೋದು ಮತ್ತು ಆ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದ್ರ ಮಧ್ಯ ಕೆಲವು ಸಂಬಂಧಗಳು ಗಟ್ಟಿಯಾಗುತ್ತೆ. ಕೆಲವು ನಿಜವಾದ ಸ್ನೇಹಿತರು ಯಾರು, ನಿಜವಾದ ರಿಲೇಟಿವ್ಸ್ ಯಾರು ಅನ್ನೋ ಅಂತಹ ಒಂದು 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 ಪರಿಜ್ಞಾನ ಬರುತ್ತೆ. ಅಥವಾ ಇನ್ನೂ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಒಂದು ಫ್ಯಾಮಿಲಿನಲ್ಲಿ. ಸೊ ಬಿಟ್ವೀನ್ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ತುಂಬ ಒಂದು ರಿಯಲೈಸೇಷನ್ಸ್ಗಳಾಗುತ್ತೆ ಈ ಮಧ್ಯ. ಸೊ ಅದು ಈ ಒಂದು ಒಂದು ಚಿತ್ರದ ಒಂದು ಒಂದು ಆತ್ಮ ಅಂತ ಹೇಳ್ಬೋದು. ಸೊ ಏನು ಕಳ್ಕೊಂಡಿದ್ದಾರೆ ಅದನ್ನು ಹೆಂಗೆ ಪಡಿತಾರೆ, ಆ ಪಡೆಯೋದ್ರಿಂದ ಈ ಸಂಬಂಧಗಳು ಹೆಂಗೆ ಚೇಂಜ್ ಆಗ್ತಿರುತ್ತೆ ಅನ್ನೋದು ಈ ಚಿತ್ರದ ಒಂದು ಅಂಶ. ಬಹಳ ವಿಭಿನ್ನವಾಗಿ ಬರೆದಿದ್ದಾರೆ ನಮ್ಮ ರೈಟರ್ಸ್ ಹರಿಯವರು ಮತ್ತು ಜನಾರ್ದನ್ ಅವರು. ಒಂದು ಹೊಸ ಹಳೆಯ ಚಿತ್ರ ಅಂತಲೇ ಹೇಳ್ಬೋದು ಇದು. ಇದನ್ನು ಯು ಕೆನಾಟ್ ಪುಟ್ ಇಟ್ ಇನ್ ಒನ್ ಬಾಕ್ಸ್ ಅಂಡ್ ಸೇ ಇದು ಈ ಥರ ಜಾನರ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಚಿತ್ರದಲ್ಲಿ ಕಾಮಿಡಿ ಇದೆ, ಹಾಸ್ಯ ಇದೆ, ಡ್ರಾಮಾ ಇದೆ, ಮತ್ತು ಒಂದು ಒಂದು ಸಣ್ಣ ಒಂದು ಸೆಂಟಿಮೆಂಟಲ್ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡ್ತೀವಿ. ಆ್ಯಕ್ಷನ್ ಇದೆ, ಡಾನ್ಸ್ ಇದೆ, ಮ್ಯೂಸಿಕ್ ಆಲ್ಸೋ ಹ್ಯಾಸ್ ಅ ಲಾಟ್ ಆಫ್ ಎಲ್ಲ ಟೈಪ್ ಆಫ್ ಮ್ಯೂಸಿಕ್ಕು ಇದೆ. ಒಂದು ಒಂದು ರ್ಯಾಪ್ ಸಾಂಗ್ ಥರ ಇದೆ, ಒಂದು ಮಾಸ್ ಸಾಂಗ್ ಇದೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಸೊ ಈ ಚಿತ್ರವನ್ನು ನಾವು ಒಂದು ಕಡೆಗೆ ಈ ಚಿತ್ರ ಇದ್ರ ಬಗ್ಗೆನೇ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಹೊಸ ಅಲೆಯ ಚಿತ್ರ. ಈ ಚಿತ್ರ ನೋಡಿದ ಮೇಲೆ ಜನರು ಈ ಥರದೊಂದು ಚಿತ್ರ ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟು ಅದು ಹೊಸದಾಗಿದೆ ಈ ಒಂದು ಐಡಿಯಾ. ಇದೇ ಒಂದು ಹೊಸ ಜಾನರ್ನ ಕ್ರಿಯೇಟ್ ಮಾಡುವಂಥ ಒಂದು ಒಂದು ಸ್ಟ್ರೆಂತ್ ಇದೆ ಈ ಸ್ಕ್ರಿಪ್ಟ್ಗೆ. ಆ್ಯಕ್ಟರ್ಸ್ ಬಗ್ಗೆ ಹೇಳಲೇಬೇಕು, ಐ ಫೀಲ್ ವೆರಿ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ಸಚ್ ಅ ಗ್ರೇಟ್ ಆನ್ಸಾಂಬಲ್. ಅಂದರೆ ರಿಷಿ ಅವರು ಈಗಾಗಲೇ ಪ್ರೂವ್ ಮಾಡ್ಕೊಂಡಿದ್ದಾರೆ ಆಪರೇಷನ್ ಆಲ್ಮೇಲಮ್ಮ ಚಿತ್ರದಲ್ಲಿ, ಕವಲುದಾರಿ ಚಿತ್ರದಲ್ಲಿ ಅವರೆಷ್ಟು ಒಂದು ಸೂಪರ್ ಆ್ಯಕ್ಟರ್ ಅಂತ. ಆ್ಯಂಡ್ ಆಲ್ಸೋ ಅವರು ಸೆಲೆಕ್ಟ್ ಮಾಡೋ ಸ್ಕ್ರಿಪ್ಟ್ಸು ಎಲ್ಲರಿಗೂ ಒಂದು ಒಂದು ಅವ್ರಿಗೆ ಅಂತ ಒಂದು ನೀಶ್ ಆಡಿಯನ್ಸ್ನ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಭಾಳ ಇಂಟೆಲಿಜೆಂಟ್ ಆ್ಯಕ್ಟರ್ ಅಂತ ಹೇಳ್ಬೋದು. ನನಗೆ
ಆರನೇ ಸಿನಿಮಾ ಏಳನೇ ಸಿನಿಮಾಗೆ ಆ ಕ್ಯಾಮ್ರಾ ಗ್ರಾಮರ್ ಅಂತ ಏನಿದೆ ಅದು ನನಗೆ ಅವಾಗ ಅರ್ಥ ಆಯಿತು. ಬಟ್ ಹಿ ಆಲ್ರೆಡಿ ನೋಸ್ ದಟ್ ಯಾವ ಥರ ಯಾವ ಆ್ಯಂಗಲಲ್ಲಿ ಹೆಂಗೆ ನಿಂತ್ಕೊಂಡ್ರೆ ಎಷ್ಟು ಎಫೆಕ್ಟಿವ್ ಆಗಿ ಒಂದು ಡೈಲಾಗ್ನ ಹೇಳ್ಬೋದು ಅನ್ನೋ ಥರ ಒಂದು ಆ ಪರಿಜ್ಞಾನ ಅವ್ರಿಗೆ ಎರಡನೇ ಸಿನಿಮಾ ಮೂರನೇ ಸಿನಿಮಾಗೆ ಬಂದಿರೋದು ಒಂದು ಇಟ್ಸ್ ಅ ಫಿನಾಮಿನಲ್ ಥಿಂಗ್. ಆ್ಯಂಡ್ ಅವ್ರು ಯಾವತ್ತೂ ನಾನೊಬ್ಬ ಹೀರೋ, ನಾನೊಬ್ಬ ನಾಯಕ ನಟ, ನಾನು ನನಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಯೋಚಿಸಿರಲಿಲ್ಲ. ಹಿ ಆಲ್ವೇಸ್ ಥಿಂಕ್ಸ್ ಫಾರ್ ದ ಸೀನ್, ಹಿ ಆಲ್ವೇಸ್ ಥಿಂಕ್ಸ್ ಫಾರ್ ದ ಬಿಗ್ಗರ್ ಪಿಕ್ಚರ್, ಅಂದರೆ ಎಲ್ಲಾನು ಚೆನ್ನಾಗಿ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ಸ್. ನಾವು ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ನೂ ಇರೋಂತಹ ಒಂದು ಚಿತ್ರ ಇದು. 100% ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಅಡಲ್ಟ್ ಕಾಮಿಡಿ ಥರ ಏನೂ ಇಲ್ಲ. ಅಲ್ಲಿ ಹೋದ್ರೆ ನಮ್ಮ ತಾಯಿನ ಕರ್ಕೊಂಡು ಹೋಗ್ಬೋದಾ ಅಥವಾ ನನ್ನ ಮಗನ ಮಗಳನ್ನ ಕರ್ಕೊಂಡು ಹೋಗ್ಬೋದಾ ಅನ್ನೋ ಮುಜುಗರ ಪಡಿಸೋವಂಥ ವಿಷಯ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ತುಂಬ ಇಷ್ಟಪಟ್ಟು ಮಾಡಿರುವಂಥ ಒಂದು 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 ಸಿನಿಮಾ. ದಯವಿಟ್ಟು ಸಿನಿಮಾನ ಎನ್ಕರೇಜ್ ಮಾಡಿ, ಥಿಯೇಟ್ರಲ್ಲಿ ಟಿಕೆಟ್ನ ಕೊಂಡ್ಕೊಂಡು ದಯವಿಟ್ಟು ನೋಡಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ಯಾಕಂದರೆ ಒಂದೂವರೆ ವರ್ಷ ಕಷ್ಟಪಟ್ಟಿರೋದು ಅದು 5 ನಿಮಿಷದಲ್ಲಿ ಎಲ್ಲ ಬಿದ್ದುಬಿಡುತ್ತೆ. ಸೊ ಎಲ್ಲರ ಫ್ಯೂಚರು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ನಿಮ್ಮ ಬೆಂಬಲ, ನಿಮ್ಮ ಎಂಕರೇಜ್ಮೆಂಟ್ ಯಾವತ್ತೂ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.